ಬಹಳ ಚೆನ್ನಾಗ್. ಅಯ್ಯೋ ಹಾಗೇನಿಲ್ಲ ಸರ್, ಬರ್ತೀನಿ ಸರ್, ಬರ್ತೀನಿ. ಸುರೇಶ್ ಸರ್, ಹೇಗಿದ್ರು ಬೆಂಗಳೂರ್ವರೆಗೂ ಒಬ್ಬನೇ ಹೋಗ್ತಾ ಇದೀಯಾ? ನಮ್ ಜೊತೆ ಕಂಪ್ನಿ ಕೊಡ್ಬೋದಲ್ವ? ಒಬ್ನೇನಾ, ನಾನೇ ಯಾವಾಗ ಸರ್ ಒಬ್ನೇ ಇರ್ತೀನಿ. ನನ್ ಜೊತೆ ಯಾವಾಗ್ಲೂ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಇವ್ರ ಪ್ರೀತಿನ ನಿಮ್ ವಿಶ್ವಾಸನ ಹಂಚ್ಕೊಂಡ್ರೆ ನಾನ್ ನಿಮ್ ಜೊತೆ ಬರ್ತೀನಿ. ನಮ್ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇದ್ದೇ ಇರುತ್ತೆ, ತಗೋಪ್ಪ. ಇದಪ್ಪ ನಿಜವಾದ ಪ್ರೀತಿ ವಿಶ್ವಾಸ ಅಂದ್ರೆ. ಥ್ಯಾಂಕ್ ಯು ಆಂಟಿ. ನಿಮ್ಗೆ ಆಂಟಿ ಅಂತ ಕರೆದ್ರೆ ಏನ್ ಬೇಜಾರಿಲ್ಲ ತಾನ? ಧೈರ್ಯವಾಗಿ ಕರಿಯಪ್ಪ, ನನಗೆ ಮದ್ವೆ ವಯಸ್ಸಿನ ಮಗಳಿದ್ದಾಳೆ. ಹಾಗಾದ್ರೆ ನಮ್ಮ ಅಪ್ಪ ಅಮ್ಮನ ಮನೆ ಕಳಿಸ್ಲಾ? ಯಾಕೆ ನಮ್ಮ ಬಯೋಡೇಟ ನಾವೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ? ಹಿರಿಯರು ಶಾಸ್ತ್ರೋಕ್ತವಾಗಿ ನಿಮ್ ಮನೆಗೆ ಬಂದು ಹೆಣ್ ಕೇಳಿದ್ರೆ ಒಳ್ಳೇದಲ್ವಾ? ಸಾರಿ ಕಣಪ್ಪ, ಇನ್ನೊಬ್ಳು ಮಗಳಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. ಇರೋ ಒಬ್ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂದ್ರೆ ಆಗ್ಲಿಲ್ಲ ಅಂತ, ಅದ್ರಲ್ಲಿ ಇಲ್ದೇ ಇರೋ ಇನ್ನೊಬ್ ಮಗಳನ್ನ ಇವನು ಕೊಟ್ಟು ಮದುವೆ ಮಾಡ್ತೀನಿ ಅಂತಿದ್ರಲ್ಲ, ಯಾವ ನ್ಯಾಯ ಇದು? ಯಾವ ನ್ಯಾಯ ಇದು? ಸರ್ ತಾವ್ ಬನ್ನಿ. ಇವನು ಇವನು ಇವಳು ತಮ್ಮ, ಸ್ವಲ್ಪ ಹಾಗೇನೆ ನಿಂತೆ ಇದೆಯಲ್ಲಪ್ಪ. ಏ ಸ್ವಲ್ಪ ಜಾಗ ಪಡ್ಕೊಳ್ಳಿ, ಕೂತಿಲ್ವ ನಿಮ್ಗೆ? ನಿಮ್ಮ ಅಪ್ಪ ಅವಳೆ ಹಸೆ ಮನೆ ಮೇಲೆ ಕೂರಿಸ್ದಂಗೆ ಕೂರಿಸ್ತಾರಪ್ಪ. ನೀವು ಬೇರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ. ಎಲ್ಲರೂ ಮದುವೆ ಸ್ವರ್ಗದಲ್ಲಿ ಫಿಕ್ಸ್ ಆದರೆ ನಮ್ಮ ಮದುವೆ ಟ್ರೈನಲ್ಲಿ ಫಿಕ್ಸ್ ಆಗ್ಬಿಡ್ತಲ್ರಿ. ಸುರಾಜ್, ನಾಳೆ ನಮ್ಮ ಮಗಳು ಮದುವೆ ಖಂಡಿತ ಬರಬೇಕು. ನಾಳೆ? ಅಲ್ರಿ, ನಾಳೆ ಮದುವೆ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಲ್ಲ, ಯಾಕೆ ಗಂಡಿಷ್ಟ ಇಲ್ವಾ? ಮಿಸ್ ಮಾಡ್ಬೇಡ, ಗ್ಯಾರಂಟಿ ಬರ್ತೀನಿ. ಓವರ್ ಸ್ಮಾರ್ಟ್ ಆಗ್ಬೇಡ, ಕಾಫಿ ಕುಡ್ದೈತಲ್ಲ, ಜಾಗ ಖಾಲಿ ಮಾಡು. ಕೋಪ ಮಾಡ್ಕೊಂಡ್ರೆ ಡಬ್ಬ ತರ ಕಾಣ್ತೀರಾ. ಹಲೋ ಮಿಸ್ಟರ್, ಎಲ್ಲ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಗೆ ನಿನ್ ಕೋಪ ಮಾಡ್ಕೊಂಡ್ರೆ ಸುಂದರವಾಗಿ ಕಾಣಿಸ್ತೀಯ ಅಂತ ಹೇಳ್ತಾರೆ, ನೀವ್ ಯಾಕೆ ನಮ್ಮ ಅಕ್ಕ ಹಿಂಗೆ ಹೇಳ್ತಿದ್ದೀರಾ? ನಾನ್ ಹೀರೋ ಅಲ್ಲ, ವಿಲ್ಲನ್. ಕೋಪ ಜಾಸ್ತಿ ಆಯ್ತು ಅಂದ್ರೆ ಪ್ರೀತಿನೂ ಜಾಸ್ತಿ ಆಗುತ್ತೆ. ಹುಷಾರ್ ಅಕ್ಕ, ಇವ್ನು ನೋಡಕ್ ಸ್ಮಾರ್ಟ್ ಆಗಿದ್ದಾನೆ. ಇವ್ನು ಹೀರೋನ ವಿಲ್ಲನ್? ಇವನು ಹೀರೋನು ಅಲ್ಲ ವಿಲ್ಲನ್ ಅಲ್ಲ, ಇಡಿಯಟ್. ಕರ್ದ್ರ ಇಡಿಯಟ್ ಅಂದ್ರಲ್ಲ, ಕರ್ದ್ರೇನು ಅನ್ಕೊಂಡೆ. ಈ ಬೋಗಿಯಲ್ಲಿ ಬಾಂಬು ಇಟ್ಟಂಗ್ ಕೂತಿದ್ರಲ್ಲ, ಅದಕ್ಕೆ ಕೇಳಿದೆ. ಅಂತ ಅಕ್ಷರಲ್ಲಿ ಒಂದ್ ಅಕ್ಷರ ಸ್ಟ್ರಕ್ ಆಗ್ಬಿಟ್ಟಿದೆ ಸರ್. ಸ್ಟ್ರಕ್ ಆಗ್ಬಿಟ್ಟಿದ್ಯಾ? ಯಾವ ಅಕ್ಷರ? ಹೇಳಿ ಹೇಳಿ ಹೇಳಿ. ಯಾವ ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ, ಇಂಥ ಪ್ರೇಮ. ಯಾಕ್ರೆ ಕರೆಕ್ಟ್ ಆಗಿ ಆಡ್ತಿದ್ದಾರೆ ಸರ್? ಯಾವ ಅಕ್ಷರ ಬಂದ್ರು ಬೆಳಗ್ಗೆಯಿಂದ ಅದೇ ಆಡಾಡ್ತಾವ್ ಸರ್. ಏನ್ ಮಾಡೋದ್ ಗುರುವೆ, ಹೊಸ ಟೀಮ್ ಯಾವ್ದು ಒಳಿತಾನೆ ಇಲ್ಲ.